ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಿಂಪಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕಾಲೇಜ್ಗೆ ಹೋಗೋರು ಮತ್ತು ಆಫೀಸ್ಗೆ ಹೋಗೋರು ಬೇಗ ಈ ರೀತಿ ರೆಡಿನ ಆಗ್ಬೋದು, ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅದರಿಂದ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೂದನ್ನ ನೀಟಾಗಿ ಮೇಲ್ಗಡೆ ಟೈ ಮಾಡಿಬಿಡಿ, ಮೇಕಪ್ ಮಾಡ್ಕೊಳ್ಳೋಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅದಕ್ಕೆ. ನೆಕ್ಸ್ಟು ನಾನು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂಜಾರಸ್ ಅವ್ರದ್ದು ರೋಸ್ ವಾಟರ್ ಜೆಲ್ ಅಂತ ಸ್ಪ್ರೇ ಬಾಟಲು. ಸ್ಪ್ರೇ ಮಾಡ್ಕೊಂಡ್ಮೇಲೆ ಒಂದಾಗ ಒಂದು 5 ಸೆಕೆಂಡ್ಸ್ ಅದನ್ನು ಹಂಗೆ ಟ್ಯಾಪ್ ಮಾಡಿ ನೀಟಾಗಿ ಅದು ಸೆಟ್ ಆಗಬೇಕು. ನೀವು ಯಾವುದೇ ಮೇಕಪ್ನ ಮಾಡ್ಕೊಳ್ಳುವಾಗಲೂ ಮುಖಕ್ಕೆ ಮತ್ತು ಕತ್ತಿನ ಭಾಗಕ್ಕೂ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಮುಖನೇ ಒಂಥರ ಕೆಳಗಡೆ ಕತ್ತೆ ಒಂಥರ ಕಾಣಿಸುತ್ತೆ. ಓಕೆ, ಇವಾಗ ಸೆಟ್ ಆಯಿತು. ನೆಕ್ಸ್ಟು ನಾನು ಲಿಪ್ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಹಿಮಾಲಯ ಅವ್ರದ್ದು ಲಿಪ್ಬಾಮ್ ಇದು. ನಾನು ಇದನ್ನು ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದು. ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ನಿವ್ಯಾವ್ರದ್ದು ಮಾಯಿಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಡ್ರೈ ಸ್ಕಿನ್ ನಂದು ತುಂಬ, ಅದಕ್ಕೆ ನೀವು ಯಾವುದನ್ನು ಯೂಸ್ ಮಾಡ್ತೀರ ಅದನ್ನು ನೀವು ಯೂಸ್ ಮಾಡ್ಬೋದು. ನಂದು ತುಂಬ ಡ್ರೈ ಸ್ಕಿನ್ನು, ಅವಾಗವಾಗ ಬೇರೆ ಬೇರೆ ಮಾಯಿಶ್ಚರೈಸರ್ನ ಟ್ರೈ ಮಾಡ್ತಾ ಇರ್ತೀನಿ. ಎಷ್ಟೇ ಮಾಯಿಶ್ಚರೈಸರ್ ಹಾಕಿದ್ರೂ ನನಗೆ ತುಂಬ ಡ್ರೈ ಆಗುತ್ತೆ ಫೇಸು. ಅದಕ್ಕೆ ನಾನು ಈ ಕಡೆ ಮಿರರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಈ ಕಡೆ ನೋಡ್ತಿದ್ದೀನಿ. ನೀಟಾಗಿ ಎಲ್ಲ ಕಡೆನೂ ಹಿಂಗೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ನೀಟಾಗಿ ಮಾಯಿಶ್ಚರೈಸ್ ಆದಮೇಲೆ ನಾನು BB ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಯಾವುದೇ ಫೌಂಡೇಶನ್ ಯೂಸ್ ಮಾಡ್ತಿಲ್ಲ, ಇದೇ BB ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ BB ಕ್ರೀಮ್ನ ಹಾಕಿ ತೊಗೊಂಡು ಎಲ್ಲ ಕಡೆ ಹಿಂಗೆ ಹಾಕ್ಕೋಬೇಕು. ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಬ್ಲೆಂಡ್ನ ಏನು ಯೂಸ್ ಮಾಡ್ತಿಲ್ಲ, ಕೈಲೇ ಹಾಗೆ ಬ್ಲೆಂಡ್ ಮಾಡ್ಕೋತೀನಿ, ಕೈಲೇ ಹಾಗೆ ಬ್ಲೆಂಡ್ ಮಾಡ್ಕೋತೀನಿ. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ತಗೋತೀನಿ. ನನ್ನ ಹತ್ರ ಇನ್ನೂ ಒಂದಿದೆ ಲ್ಯಾಕ್ಮಿ ಅವ್ರದ್ದು ಕ್ರೀಮು, ಇದು BB ಕ್ರೀಮ್, ಅದು CC ಕ್ರೀಮ್ ಬರುತ್ತಲ್ಲ ಅದು ಒಂದೈತೆ ನಿಮ್ಮ ಹತ್ರ. ಹಾಗೆ ನೀಟಾಗಿ ಎಲ್ಲ ಕಡೆ ಹೀಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಕಾಲೇಜ್ಗೆ ಹೋಗೋರು, ಸ್ಕೂಲಿಗೆ ಹೋಗೋರು ಮತ್ತು ಆಫೀಸ್ಗೆ ಹೋಗೋರು ಇದೆಲ್ಲ ಸಿಂಪಲ್ಲಾಗಿ ಮೇಕಪ್ನ ಬೇಗ ಮಾಡ್ಕೋಬೋದು. ಮತ್ತು ನಾನು ಪೌಡರ್ನ ಯೂಸ್ ಮಾಡ್ತಿಲ್ಲ, ಏನಕ್ಕಂದರೆ ನನಗೆ ಡ್ರೈ ಸ್ಕಿನ್ನು, ಫೇಸ್ ತುಂಬ ಡ್ರೈ ಇದೆ, ಅದಕ್ಕೆ ನಾನು ಪೌಡರ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಆಯಿಲ್ ಸ್ಕಿನ್ ಆಗಿದ್ದರೆ ನೀವು ಹಾಕೋಬೋದು. ನೆಕ್ಸ್ಟು ನಾನು ಐಬ್ರೋಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ನನಗೆ ಐಬ್ರೋಸ್ ಇದೆ, ಆದರೂ ಸ್ವಲ್ಪ ಲೈಟಾಗಿ ಹಾಕೋತೀನಿ. ಈ ಕಡೆ ಮಿರರ್ ಇದೆ, ಅದಕ್ಕೆ ಈ ಕಡೆ ನೋಡ್ತಾ ಇದ್ದೀನಿ. ತುಂಬ ಜಾಸ್ತಿ ಏನು ಹಾಕೊಳ್ಳಲ್ಲ, ಸಿಂಪಲಾಗಿ ಹಾಕ್ಕೊತೀನಿ ಅಷ್ಟೇ. ಫಿಲ್ ಮಾಡಾಯಿತು. ನೆಕ್ಸ್ಟು ನಾನು ಲ್ಯಾಕ್ಮಿ ಅವತ್ತು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು, ಜಾಸ್ತಿ ಸ್ಪ್ರೆಡ್ ಆಗಲ್ಲ, ಬೇಗ ಸ್ಪ್ರೆಡ್ ಆಗಲ್ಲ ಇದು.
ಲ್ಯಾಕ್ಮಿ ಅವ್ರದ್ದು ಕಾಜಲ್ ತುಂಬ ಚೆನ್ನಾಗಿದೆ, ತುಂಬ ಟೈಮ್ ಬರುತ್ತೆ ಇದು. ನೆಕ್ಸ್ಟು ನಾನು ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ, ಇದು ಲ್ಯಾಕ್ಮಿಯವ್ರದೇ. ಇದು ತುಂಬ ಚೆನ್ನಾಗಿದೆ ಮಸ್ಕರ, ತುಂಬ ತಿಕ್ಕಾಗಿ ಕಾಣಿಸುತ್ತೆ. ಐ ಲ್ಯಾಶಸ್ ಹಾಕಿರೋ ಥರನೇ ಕಾಣಿಸುತ್ತೆ ಇದನ್ನ ಹಾಕಿದ್ರೆ. ನೆಕ್ಸ್ಟು ನಾನು ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ ಶೇಪ್ ಕೊಟ್ಕೊಳ್ಳೋಕೆ. ಈ ರೀತಿ ಲಿಪ್ ಲೈನರಿಂದ ಶೇಪ್ನ ಕೊಟ್ಕೊಂಡ್ರೆ ಲಿಪ್ಸ್ಟಿಕ್ ಚೆನ್ನಾಗಿ ಕಾಣುತ್ತೆ, ಮತ್ತು ಶೇಪ್ ಕೂಡ ಲಿಪ್ದು ಚೆನ್ನಾಗಿ ಕಾಣಿಸುತ್ತೆ. ನಂದು ತುಂಬ ಡ್ರೈ ಲಿಪ್ಸು, ಹಾಕೊಂಡೋಯ್ತು. ಈಗ ನೆಕ್ಸ್ಟು ಲಿಪ್ಸ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಯೂಸ್ ಮಾಡ್ಬೋದು, ನಾನು ಮೆರೂನ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ರೆಡ್ ಅಥವಾ ಮೆರೂನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಡಾರ್ಕ್ ಕಾಣಿಸುತ್ತೆ. ನೆಕ್ಸ್ಟು ಒಂದು ಸ್ಟಿಕ್ಕರ್ನ ಹಾಕೊಳ್ಳೋಣ. ಕಲರ್ ಇದೆ ಸ್ಟಿಕ್ಕರು, ನನಗೆ ಈ ಥರದ್ದು ತುಂಬ ಇಷ್ಟ. ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಅದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಬ್ಲೂ ಕಲರ್ನ ಹಾಕೊತೀನಿ. ಸಿಂಪಲಾಗಿ ಒಂದು ಸ್ಟಿಕ್ಕರ್ ಇಟ್ಟರೆ ಮೇಕಪ್ ಫಿನಿಶ್ ಆಗುತ್ತೆ. ಸಿಂಪಲಾಗಿ ಬೇಗ ಆಫೀಸ್ಗೆ ಹೋಗೋರು ಮತ್ತು ಕಾಲೇಜ್ಗೆ ಹೋಗೋರು ರೆಡಿ ಆಗ್ಬೋದು. ನಿಮಗೆಲ್ಲ ಈ ಒಂದು ಮೇಕಪ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.